ವೆಲ್ಕಮ್ ಟು ಸುನಿ ಮನೆ. ನಾನು ಇವತ್ತು ನಿಮಗೆಲ್ಲ ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿನ ತೋರ್ಸಕ್ ಬರ್ತಿದ್ದೀನಿ. ಅದು ಬಳ್ಳಾರಿ ಮಂತ್ರಾಲಯ ಆ ಕಡೆ ಎಲ್ಲ ಮಾಡ್ತಾರೆ. ಅದ್ ಯಾವ ರೆಸಿಪಿ ಗೊತ್ತಾ? ತುಂಬು ಬದನೆಕಾಯಿಯ ಬೋಂಡ. ಇದು ಬಹಳ ರುಚಿಯಾಗಿರುತ್ತೆ. ಇದನ್ ಮಾಡೋದ್ ನೋಡೋಣಂತೆ. ಈ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದನ್ ಮಾಡೋದ್ ನೋಡೋಣಂತೆ. ಈಗ ನಾನೊಂದು 20-22 ಬದನೆಕಾಯಿನ ತೊಳೆದು ಈ ತರ ತೊಟ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈ ತರ 4 ಸೀಲ್ ಮಾಡಿಬಿಟ್ಟು ಈ ತರ ಸೀಲ್ ಅಂದ್ರೆ ಹೀಗೆ ಅಷ್ಟೇ. ಈ ಎಣ್ಣೆಗಾಯಿಗೆಲ್ಲ ಮಾಡ್ತೀವಲ್ವಾ, ಕಟ್ ಮಾಡ್ಕೋತೀವಲ್ವಾ, ಆ ತರ ಇದ್ರಲ್ಲಿ ಹುಳ ಎಲ್ಲ ಇರುತ್ತೆ, ನೋಡ್ಕೊಳ್ಬೇಕು ಕ್ಲೀನ್ ಆಗಿ. ಇದನ್ನ ಒಂದು ಬಟ್ಲಲ್ಲಿ ನೀರಿಗೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾ ಇದ್ದೀನಿ. ಈ ಉಪ್ಪಿನ ನೀರಿಗೆ ಹಾಕಿದಾಗ ಬದನೆಕಾಯಿ ಕಪ್ಪಾಗೋದಿಲ್ಲ, ಅದರಿಂದ ಹಾಕ್ತಾ ಇದ್ದೀನಿ. ಇದನ್ನ ಚಿಕ್ಕ ಚಿಕ್ಕದಾಗಿರೋ ಬದನೆಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇದೆಲ್ಲ ಉಪ್ಪಿನ ನೀರಲ್ಲಿ ಹಾಕಿ ಎಲ್ಲ ಈ ತರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಬಿಳಿ ಬಟ್ಟೆ ಮೇಲೆ ಆರ್ ಹಾಕೋಣಂತೆ, ನೀರೆಲ್ಲ ಹೋಗೋ ಹಾಕ. ಇದ್ರೊಳಗೆಲ್ಲ ನೀರ್ ಸೇರ್ಕೊಂಡಿರುತ್ತಲ್ವಾ, ಆದ್ರಿಂದ ಇದನ್ನ ಆರ್ಕೆ ಬಿಟ್ಬಿಡ್ಬೇಕು. ಇದನ್ನ ಒಂದು 10-15 ನಿಮಿಷ ಇದೇ ತರ ಆರಕ್ ಬಿಟ್ಬಿಡೋಣಂತೆ. ನೀರೆಲ್ಲ ಇಳ್ಕೊಂಡಿರುತ್ತೆ ಅಷ್ಟೇ. ಎಲ್ಲ ಹೆಚ್ಚಿಟ್ಕೊಂಡು ನಾನೆಲ್ಲ ಆರ್ ಹಾಕೊಂಡಿದ್ನಲ್ವಾ ಒಂದ್ ಬಿಳಿ ಬಟ್ಟೆ ಮೇಲೆ, ಇದೆಲ್ಲ ಚೆನ್ನಾಗಿ ನೀರೆಲ್ಲ ಇಳ್ಕೊಂಡಿದೆ. ಈ ನೀರೆಲ್ಲ ಇಳಿದ್ಮೇಲೆ ಒಂದ್ ಸ್ವಲ್ಪ ಹೀಗೆ ಮಾಡಿ ಹೀಗೆಲ್ಲ ಒತ್ಕೊಳ್ಳಿ, ಇವಾಗ ನೀರಿನ ಅಂಶ ಎಲ್ಲ ಹೋಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ತಡೀರಿ. ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಬಾಂಡ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಕರಿಯೋದಕ್ಕೆ, ಇದನ್ನ ಕರಿಯೋಣಂತೆ. ಈಗ ಎಣ್ಣೆ ಹಾಕೊಂಡಿದ್ದೀನಿ ಬಾಂಡ್ಲಿಗೆ, ಎಣ್ಣೆ ಕಾದಿದೆ. ಈಗ ಒಂದೊಂದೇ ಬದನೆಕಾಯಿನ ಹೀಗೆ ಏನು ಹಿಟ್ಟು ಗಿಟ್ಟು ಏನು ಅದದಲ್ಲೇ ಹೀಗೇನೆ ಸುಮ್ಮನೆ ಕರ್ಕೊಳ್ಬೇಕು. ಇದನ್ನ ಎಣ್ಣೆ ಕಾದಿದೆ, ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ. ಇದರ ಕಲರ್ ಚೇಂಜ್ ಆಗ್ತಿದೆಯಲ್ವಾ, ಈ ತರ ಕಲರ್ ಚೇಂಜ್ ಆಗ್ಬೇಕು ನೋಡಿ. ಈ ತರ ಕಲರ್ ಪರ್ಪಲ್ ಕಲರ್ ಇದೆಯಲ್ವಾ, ಈ ಕಲರ್ ಬಂದ್ರೆ ಸಾ ನೋಡಿ. ಈಗ ಈ ತರ ಆಗಿದೆ. ಈಗ ಒಂಥರ ಒಳಗಡೆ ಒಂದ್ ಸ್ವಲ್ಪ ಮೆತ್ತಗಾಗಿರತ್ತೆ. ಇದು ತಣ್ಣಗಾಗೋ ಹೊತ್ತಿಗೆ ಒಂದು ನಾವು ಇದಕ್ಕೆ ಫಿಲ್ಲಿಂಗ್ ಗೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ, ಅದನ್ನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರಿಗೆ ನಾವು ಈಗ ಒಂದು 1/2 ಜಾಸ್ತಿ ಕೊಬ್ಬರಿ ಬಟ್ಲಷ್ಟು ತುರಿದಿಟ್ಕೊಂಡಿದ್ದೀನಿ ನಾನು. ಒಂದು ಫುಲ್ ಗಿಟ್ಕಿಲ್ಲ, ಇದು ಒಂದು 1/4 ಬಟ್ಲು ಅಂತ ಅನ್ಕೊಳ್ಳಿ, 1/4 ಗಿಟ್ಕಷ್ಟು. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದಕ್ಕೆ ಒಂದು 3 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಇದು ಖಾರ ಜಾಸ್ತಿ ಇದೆ, ಅದರಿಂದ 2 ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಬೋದು. ಜೀರಿಗೆನ ಹಾಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸಹ 2 ಸ್ಪೂನ್ ಅಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮತ್ತೆ ಬೋಂಡ ಹಿಟ್ಟಿಗೂ ಎಲ್ಲ ಹಾಕ್ತೀವಿ ಉಪ್ಪು, ಆದ್ರಿಂದ ಇದಕ್ಕೆ ಸ್ವಲ್ಪ ಹಾಕೊಳ್ಳೋದು. ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣಂತೆ. ಫ್ರೆಂಡ್ಸ್, ಇದಕ್ಕೆ ನೀರೆಲ್ಲ ಏನು ಹಾಕಿಲ್ಲ, ಹಾಗೆ ಡ್ರೈ ಪೌಡರ್, ಇದು ಡ್ರೈ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ತರ ಈ ಮಸಾಲೆ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು. ಇದು ಮಾಡಿ ಒಂದು 8 ಬಾಕ್ಸ್ ಅಲ್ಲಿ ಹಾಕಿಟ್ಬಿಟ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ಈ ಬೋಂಡನ ಮಾಡ್ಕೊಂಡು ಸವಿಬಹುದು. ಇದನ್ನೆಲ್ಲ ಒಂದ್ ಪ್ಲೇಟಿಗೆ ಹಾಕಿಟ್ಕೋತೀನಿ. ಈಗ ಗಮ್ಮಂತ ವಾಸನೆ ಬರುತ್ತೆ, ಈ ಗಮ್ಮಂತ ವಾಸನೆ ಬಂದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಪೌಡರ್. ಇವಾಗ ಈ ಕರ್ದಿಟ್ಕೊಂಡಿರ್ತೀವಲ್ವಾ, ಈ ಕರ್ದಿಟ್ಕೊಂಡಿರೋದಕ್ಕೆ ಇದನ್ನ ಎಲ್ಲ ಫಿಲ್ ಮಾಡ್ಕೊಳ್ಳೋಣಂತೆ. ಫ್ರೆಂಡ್ಸ್, ಈ ತರ ನೋಡಿ, ಹೀಗೆ ಹೀಗೆ ತುಂಬಿ ಫುಲ್ ತುಂಬಿ ಇದನ್ನ ಹೀಗೆ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಇಟ್ಕೋಬೇಕು. ಈ ಮಸಾಲನ ನೀವು ಟೇಸ್ಟ್ ಮಾಡಿ ನೋಡಿ ಆಮೇಲೆ ತುಂಬೋದು. ಉಪ್ಪು ಎಲ್ಲ ಸರಿ ಇದೆಯಾ ಅಂತ, ನಿಮಗೆ ಎಷ್ಟು ಖಾರ ಉಪ್ಪು ಎಲ್ಲ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಬಹುದು. ನಾನು ಇದು ನೋಡಿ ಫಿಲ್ ಮಾಡೋದು ಮತ್ತೂ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಇದನ್ನ ಕ್ಲೀನಾಗಿ ಹೀಗೆ ಅಗ್ಲಿಸ್ಕೊಳ್ಬೇಕು, ಹಿಂಗೆ ಅಗ್ಲಿಸ್ಕೊಂಡು ಅಗ್ಲಿಸ್ಕೊಂಡು ಆಮೇಲೆ ಈ ತರ ತುಂಬಿದ್ರೆ ಕ್ಲೀನಾಗಿ ಫಿಲ್ಲಿಂಗ್ ಕುತ್ಕೊಳತ್ತೆ. ಹಿಂಗೆ ತುಂಬಿದ್ಮೇಲೆ ನಾವು ಕ್ಲೀನಾಗಿ ಪ್ರೆಸ್ ಮಾಡಬೇಕು. ಈ ತರ ಪ್ರೆಸ್ ಮಾಡಿದಾಗ ಕ್ಲೀನಾಗಿ ಅದರಲ್ಲಿ ಫಿಲ್ಲಿಂಗ್ ಕುತ್ಕೊಳತ್ತೆ. ಈ ತರ ಪ್ರೆಸ್ ಮಾಡಬೇಕು.
ಫ್ರೆಂಡ್ಸ್, ಈಗ ನೋಡಿ ಇದೆಲ್ಲ ಫಿಲ್ಲಿಂಗ್ ಆಗಿದೆ. ಈಗ ಮತ್ತೆ ಫಿಲ್ಲಿಂಗ್ ಆದ್ಮೇಲೂ ಇಷ್ಟು ಉಳ್ಕೊಂಡಿದೆ, ಇದು ಇಷ್ಟು ಉಳ್ಕೊಂಡಿದೆ ಅಲ್ವಾ. ಇದನ್ನ ಹಾಗೆ ಡಬ್ಬಿಗೆ ಹಾಕಿ ತೆಗ್ದಿಟ್ಕೊಳ್ಬಹುದು, ಮತ್ತೆ ಚಪಾತಿ ರೊಟ್ಟಿ ಇದ್ರ ಜೊತೆನು ತಿನ್ಬಹುದು, ಅಥವಾ ಇನ್ನೊಂದ್ಸರಿ ನಾನು ಬೋಂಡಾ ಮಾಡ್ಕೊಳಕಾದ್ರೂ ಉಪಯೋಗಿಸ್ತೀನಿ ನಾನು ಇದನ್ನ. ಈಗ ನೆಕ್ಸ್ಟ್ ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣಂತೆ. ನಾನು ನೋಡಿ ಈ ತರ 1.5 ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ಅಂದ್ರೆ ಬೋಂಡಾದ ಹಿಟ್ಟನ್ನ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ನೋಡಿ ಅಜ್ವಾನು 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಇದನ್ನ ಒಂಚೂರು ಹಿಂಗ್ ಕ್ರಶ್ ಮಾಡಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಒಂದ್ 1/2 ಸ್ಪೂನ್ ಅಷ್ಟು ಅರಶಿನದ ಪುಡಿ ಹಾಕೊಳ್ತೀನಿ. ಇದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡದ್ದು. ಅದರಿಂದ ಇನ್ನೊಂದ್ ಸ್ಪೆಷಲ್ ಏನಂದ್ರೆ ಒಂದು ನಿಂಬೆ ಹಣ್ಣು, ಸಣ್ಣ ನಿಂಬೆ ಹಣ್ಣನ್ನ ಹಿಂಡ್ಕೋತಾ ಇದ್ದೀನಿ. ಇದಕ್ಕೆ ನಿಂಬೆ ಹಣ್ಣು ಹಾಕೋದ್ರಿಂದ ಆ ಮೇಲ್ಗಡೆ ಹಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಇದು ಆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸೌಟಷ್ಟು ಸಣ್ಣ ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ಕಾಯಿಸಿರೋ ಎಣ್ಣೆನ ಹಾಕೊಳ್ಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏರೆಲ್ಲ ಅದರೊಳಗೆ ಫಿಲ್ ಆಗುತ್ತೆ, ಅವಾಗ ಚೆನ್ನಾಗಾಗತ್ತೆ ಬೋಂಡ. ನೋಡಿ ಈ ಥರ ಹಿಂಗಾಗಬೇಕು. ಇದಕ್ಕೆ ಸೋಡಾ ಪುಡಿ ಎಲ್ಲ ಏನೂ ಹಾಕಿಲ್ಲ. ಈಗ ನಾನು ಕಾಯಿಸಿರೋ ಎಣ್ಣೆ ಹಾಕಿರೋದ್ರಿಂದ ಸೋಡಾ ಪುಡಿ ಹಾಕಿಲ್ಲ ನಾನು. ನೋಡಿ ಒಂದ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಕಲ್ಸ್ಕೋಬೇಕು. ಈ ಹಿಟ್ಟು ಕಲ್ಸ್ಕೊಳ್ಳೋದ್ರೊಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣಂತೆ. ನೋಡಿ ಚೆನ್ನಾಗಿ ಹೀಗೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಗಂಟಿಲ್ದೆ ಹಂಗೆ ಕಲಿಸ್ಕೋಬೇಕು. ಇವಾಗ ಇದರೊಳಗೆ ಏರ್ ಫಾರ್ಮ್ ಆಗುತ್ತೆ, ಆವಾಗ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬೋಂಡ ಬರುತ್ತೆ. ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ ಇದಾದ್ಮೇಲೆ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಏನಾದ್ರು ಗಂಟಿದ್ಯಾ ಅಂತ ದೋಸೆ ಹಿಟ್ಟಿನ ಹದಕ್ಕೆ ಬಂದ್ರೆ ಆಯ್ತು. ಫ್ರೆಂಡ್ಸ್, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಕಾದಾಗ ಈ ಬೋಂಡದ ಹಿಟ್ಟೊಳಗೆ ಹೀಗೆ ನೋಡಿ ಹೀಗೆ ಈಗ ಅಲ್ಲಿ ತೊಟ್ಟನ್ನ ಇಟ್ಕೊಂಡು ತಗೊಂಡು ನಿಧಾನಕ್ಕೆ ಎಣ್ಣೆಲ್ ಬಿಡೋದು. ಫ್ರೆಂಡ್ಸ್, ಇದನ್ನ ಹಾಕೋ ಹೊತ್ತಿಗೆ ಉರಿ ಸಣ್ಣಗ್ ಮಾಡ್ಕೊಂಡಿರ್ಬೇಕು, ಆಮೇಲೆ ಹೈ ಫ್ಲೇಮ್ ಇಟ್ಕೋಬೇಕು. ಇದಾಗಿದೆ, ಇದು ಗೋಲ್ಡನ್ ಬ್ರೌನ್ ಬಂದ್ಮೇಲೆ ತೆಗಿಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಬೆಣ್ಣೆಯಂತಹ ಬದನೆಕಾಯಿ ಬೋಂಡ ರೆಡಿಯಾಗಿದೆ. ಇದ್ ಮಂಡಕ್ಕಿ ಜೊತೆಗೆ ಇಟ್ಕೊಂಡು ತಿಂದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.